ನಮಸ್ಕಾರ, ನಾನು ಮೋಹನ್ ಮಾರ್ನಾಡ್ ಮುಂಬೈಯಿಂದ. ನಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ಮಾನವೀಯತೆಗಿಂತ ಶ್ರೇಷ್ಠವಾದ ಯಾವ ಯಾಗ ಯಜ್ಞಗಳೂ ಇಲ್ಲ. ಸೋ ನಾವೆಲ್ಲ ಅದರ ಸುತ್ತಮುತ್ತವೇ ಬೆಳೆದುಕೊಂಡು ಬಂದವರು. ಸಾಧ್ಯಾದಷ್ಟು ಮಟ್ಟಿಗೆ ಒಳ್ಳೆಯದನ್ನು ಬೆಳೆಸಲಿಕ್ಕೆ ಪ್ರಯತ್ನ ಪಟ್ಟವರು. ಈ ನಿಟ್ಟಿನಲ್ಲಿ ನನ್ನ ಮಿತ್ರರಾದ ಗಾಯಕ ರಾಜ್ಯ ಪ್ರಶಸ್ತಿ ವಿಜೇತ ರಮೇಶ್ ಚಂದ್ರ ಅವರು ತನ್ನ ಸಾರಥ್ಯದಲ್ಲಿ ಎಲ್ಲ ಗೆಳತಿಯ ಸಮಾನ ಮನಸ್ಕ ಗೆಳೆಯರೊಂದಿಗೆ ಸೇರಿಕೊಂಡು ಐಲೇಸಾ ಎಂದು ಬಹಳ ಒಂದು ಸುಂದರ ಹೆಸರಿನ ಐಲೇಸಾ, ನಿಮಗೆಲ್ಲರಿಗೂ ಗೊತ್ತು ಐಲೇಸಾ ಯಾವಾಗ ನಾವು ಬಳಸ್ತೀವಿ ಅನ್ನೋದು, ಬಹಳ ಸಾರ್ಥಕವಾದ ಹೆಸರನ್ನು ಎಲ್ಲರಿಗೆ ಹೆಲ್ಪ್ ಮಾಡುವಂಥ ಎಲ್ಲರನ್ನು ನಡೆಸ್ಕೊಂಡು ಹೋಗುವಂಥ ಅಶಕ್ತರನ್ನು ಶಕ್ತರನ್ನಾಗಿ ಮಾಡಿಸುವಂತಹ ಒಂದು ನಿರುದ್ದಾದ ಕೆಲಸ ಕೇಳಿದ್ದಾರೆ ಅವರೆಲ್ಲರಿಗೆ. ನಾವು ಆದಷ್ಟು ಐಲೇಸ ಅನ್ನೋ ಹಾಗೆ ನಮ್ಮ ಒಂದು ಕಿಂಚಿತ ಅಳಿದ ಸೇವೆಯನ್ನು ಮಾಡಬೇಕು. ಆ ಐಲೇಸವನ್ನು ಆದಷ್ಟು ರಾಷ್ಟ್ರ ಇಡೀ ಪ್ರಪಂಚದಲ್ಲೇ ಪ್ರಸಿದ್ಧ ಆಮೇಲೆ ತುಂಬ ಸಾರ್ಥಕವಾದ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಷ್ಟರ ಮಟ್ಟಿಗೆ ನಾವೆಲ್ಲ ದುಡಿಬೇಕು. ಅವ್ರ ಕೆಲಸ ಅಂತೂ ದೊಡ್ಡ ಒಂದು ಕಾರ್ಯ. ಈ ತುಳುವಿಗೆ ಯೂನಿಕೋಡನ್ನು ಹುಡುಕೋದು, ಆಮೇಲೆ ಅದಕ್ಕೆ ಫಾಂಟ್ ನಿರ್ಮಾಣದ ಕೆಲಸಕ್ಕೆ ಎಲ್ಲರೂ ಹೇಳಿದ್ದು ಯುದ್ಧೋಪಾದಿಯಲ್ಲಿ ಸಮರೋಪಾದಿಯಲ್ಲಿ ಕೆಲಸ ನಡೀತಾ ಇದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಒಮ್ಮೆ ಸೇರಬೇಕು ಅನ್ನೋ ಉದ್ದೇಶದಿಂದ ಇದೇ 15 ಆಗಸ್ಟ್ರಂದು ಸಂಜೆ ಹೊತ್ತಿಗೆ ಒಂದು ಸುಶ್ರಾವ್ಯ ಸಂಜೆಯನ್ನು ಅವರು ನೆರವೇರಿಸಿದ್ದಾರೆ. ಅದ್ಭುತ ಪದ್ಯಗಳನ್ನು ತುಳು ಕನ್ನಡ ನಮ್ಮ ಸೋದರ ಭಾಷೆಗಳ ಎಲ್ಲ ಪದ್ಯಗಳನ್ನು ನಾವು ಆದಷ್ಟು ಅದನ್ನು ಕೇಳಿ ಆನಂದಿಸಿ ತನು ಮನ ಬುಕ್ ಮೈ ಶೋ ಮೂಲಕ ಟಿಕೆಟನ್ನು ಖರೀದಿಸುವ ಮೂಲಕ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು. ಅದನ್ನು ಮುಂದಕ್ಕೂ ಐಲೇಸ್ ಅನ್ನುವಾಗೆ ನಮ್ಮ ಭುಜಕ್ಕೆ ಭುಜ ಕೊಟ್ಟು ನಾವು ನಮ್ಮ ತನು ಮನ ಜೊತೆಗೆ ಧನದೊಂದಿಗೆ ಸಹಕರಿಸಬೇಕು ಅಂತ ನಾನು ಸ್ಪೆಷಲಿ ನನ್ನ ಮುಂಬೈ ಗೆಳೆಯರೊಂದಿಗೆ ಗೆಳೆಯರಲ್ಲಿ ಅತಿ ವಿನಮ್ರತೆಯಿಂದ ಭಿನ್ನವಿಸಿಕೊಳ್ತಾ ಇದ್ದೇನೆ. ಒಳ್ಳೆ ಕೆಲಸ, ಅದಕ್ಕೆ ನಾವು ಸಹಕಾರ ಕೊಡೋ, ಬೇರೆದಕ್ಕೆ ತುಂಬ ಸಹಕಾರ ಕೊಟ್ಟಾಗ ಇದಕ್ಕೂ ಸಹಕಾರ ಕೊಡೋಣ ಅಂತ ಹೇಳುತ್ತಾ ಐಲೇಸಕ್ಕೆ ಜಯವಾಗಲಿ, ವಿಶ್ವದಾದ್ಯಂತ ಇದು ಹೆಸರು ಗಳಿಸಲಿ ಅಂತ ಹೇಳಿ ನನ್ನ ಈ ಮನಸ್ಸನ್ನು ಎಲ್ಲರೊಂದಿಗೆ ಎಲ್ಲರಿಗೆ ಹಂಚಿಕೊಳ್ಳಲು ಪ್ರಯತ್ನಿಸ್ತೇನೆ. ಥ್ಯಾಂಕ್ಸ್.